ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಸುಮಾರು 1,000-1,500 ಜನ ಬಂದಿದ್ದರು. ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಮಾಡಿಸಿದ್ವಿ. ಭಾಳ ಯಶಸ್ವಿಯಾಗಿ ನಡೀತು ಸರ್ ಕಾರ್ಯಕ್ರಮ. ಎಷ್ಟು ಜನ ಬಂದಿದ್ರು ಸರ್ ಒಂದು ಅಂದಾಜು? ಸುಮಾರು 1,000 ಜನ ಮೇಲೆ ನಡೀತು ಸರ್. ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳ 5 ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ. ಅದು ಇವತ್ತು ಅನುಷ್ಠಾನಕ್ಕೆ ಬಂದಿದೆ. ಭಾಳ ಒಳ್ಳೆಯದಾಗಿದೆ. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಭಾಳ ಅನುಕೂಲಕರವಾಗಿ. ಶಾಸಕರು ಇಲ್ಲೇ ಫಸ್ಟ್ ಹೇಳಿದ್ದು, ಶಾಸಕರು ಇಲ್ಲೇ ಬರ್ತಾರೆ ಅಂತ ಇವ ಅವ್ರು ಹೇಳಿದ್ದು. ತಾಲೂಕು ಹೋಬಳಿ ಹೆಡ್ ಕ್ವಾರ್ಟರ್ ಇದು, ಇಲ್ಲೇ ಮಾಡ್ತೀವಿ ಅಂತ ಯುವ ಸಾಹೇಬರು ಅವತ್ತು ಇಲ್ಲಿ ವಿಸಿಟ್ ಕೊಟ್ಟಾಗ ಯುವ ಸಾಹೇಬ್ ಇಲ್ಲೇ ಹೇಳಿದ್ದು. ಕಾರಣಾಂತರಗಳಿಂದ ಚೇಂಜ್ ಆಗಿದೆ ಸರ್. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ತಲುಪಿದೆ ಸರ್? ಅಮೌಂಟ್ ತಲುಪಿದೆ? ಏನೋ ತಾಂತ್ರಿಕ ಸಮಸ್ಯೆ ಎದುರ ಆಯ್ತಾ? ಇಲ್ಲ ಸರ್, ಎಲ್ಲರಿಗೂ ತಲುಪಿದೆ. ಕಾರ್ಯಕ್ರಮಕ್ಕೆ ಬಂದ ಮಹಿಳೆಯರಿಗೆ ಈ ಯೋಜನೆ ತಲುಪಿದೆಯಾ? ತಲುಪಿದೆ ಸರ್. ಭಾಳಷ್ಟು ಜನ 99% ಎಲ್ಲ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಯಾರ್ದೋ ಒಬ್ಬರದೋ ಇಬ್ಬರದೋ ಏನಾದರೂ ಅಡಚಣೆಗಳಿದ್ರು ನಮ್ಮ ಪಂಚಾಯಿತಿಯಲ್ಲಿ ನಾವು ಮಾಡ್ಕೊಡ್ತೇವೆ ಸರ್. ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಬಂದರೆ ನಾವು ಅಲ್ಲಿ ಮಾಡಿಸ್ಕೊಡ್ತೀವಿ ಸರ್. DSO ಇರ್ತಾರೆ, ಆಪರೇಟರ್ ಇರ್ತಾರೆ, ಸಿಸ್ಟಮ್ ಆಪರೇಟರ್, ಅಲ್ಲಿ ಮಾಡಿಸ್ಕೊಡ್ತೀವಿ ಸರ್. ಇಬ್ಬರು ಮೂವರು ಹೇಳಿದ್ರು ಹಿಂಗೆ ನಮ್ದು ಎನ್ರೋಲ್ ಆಗಲಿಲ್ಲ ಅಂತೆಲ್ಲ ಹೇಳಿದ್ರು. ಬನ್ನಿ, ಮಾಡ್ಕೊಡ್ತೀವಿ ನಮ್ಮ ಆಫೀಸಲ್ಲಿ ಅಂತೇಳಿ ಮಾಡ್ಕೊಡ್ತೀವಿ ಸರ್. ಎಲ್ಲರೂ ಸಂತೋಷದ ವಾತಾವರಣದಲ್ಲಿ ಇದ್ರು ಇವತ್ತು ಮಹಿಳೆಯರೆಲ್ಲ. ಯಾಕೆಂದರೆ ಅವ್ರಿಗೆ ತಿಂಗಳಿಗೆ 2,000 ಬರುತ್ತೆ ಅಂದರೆ ಗ್ಯಾಸ್ಗೋ, ತರಕಾರಿಗೋ, ದಿನನಿತ್ಯದ ಅಗತ್ಯ ವಸ್ತುಗಳಿಗೋ, ಏನಕ್ಕೋ ಅಂತ ಯೂಸ್ ಆಗುತ್ತೆ ಸರ್. ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಭಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇವಾಗ ಏನು ಕರೀತಾರೆ ಇಲ್ಲೇ ನಮಗೆ ಕಷ್ಟಪಡುತ್ತಿದ್ದೇವೆ. ಮತ್ತೆ ದೇಶದಲ್ಲಿ ಎಲ್ಲ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ನನ್ನ ತಾಯಿದಿರೆ ಒಂದು ಮಗನಿದೆ. ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಇಡೀ ದೇಶದಲ್ಲಿ ಒಂದು ಬದಲಾವಣೆಯನ್ನು ಕಾಣಿ ಪ್ರಾರಂಭವಾಗಿದೆ. ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಇದೇ ಕೂಡಲೇ ಭಾರತ ಜೋಡ ಯಾತ್ರೆಯನ್ನ ಚಾಮರಾಜನಗರದಿಂದ ಪ್ರಾರಂಭ ಮಾಡಿ ಚುನಾವಣಾ ಮುಂಚಿತವಾಗಿ ಬಳ್ಳಾರಿ ಮುಖಾಂತರ, ಚಿತ್ರದುರ್ಗ ಮುಖಾಂತರ, ರಾಯಚೂರು ಮುಖಾಂತರ